ಕುಂಸಿ ಅರಣ್ಯ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಗಲೇ ಹಾವು ಕಚ್ಚಿ ಗಾಯಗೊಂಡ ದಿನಗೂಲಿ ನೌಕರ ಜಹೀರ್ ಎಂಬಾತನನ್ನ ಮರು ನೇಮಕಕ್ಕೆ ಶಿವಮೊಗ್ಗ ಪೀಸ್ ಆರ್ಗನೈಸೇಷನ್ ಆಗ್ರಹಿಸಿದೆ. ಸಂಸ್ಥೆಯ ರಿಯಾಜ್ ಎಂದು ಪತ್ರಿಕಾಗೋಷ್ಠಿಯನ್ನ ನಡೆಸಿ ಕೆಲಸ ಮಾಡ್ತಾ ಇದ್ದ ವೇಳೆಯಲ್ಲೇ ಗಾಯಗೊಂಡ ಜಹೀರ್ಗೆ ಈಗ ಆರೋಗ್ಯದಲ್ಲಿ ತೊಂದರೆಯಾಗಿದೆ. ತನ್ನ ಕುಟುಂಬದ 4 ಮಕ್ಕಳು ಹಾಗೂ ಹೆಂಡತಿಯನ್ನ ನೋಡಿಕೊಳ್ಳೋದಕ್ಕೆ ತೊಂದರೆ ಆಗ್ತಾ ಇದೆ. ಹೆಂಡತಿಯೇ ಕೂಲಿ ಮಾಡಿ ಇಡೀ ಕುಟುಂಬವನ್ನ ಸಾಕುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಎಂದು ರಿಯಾಜ್ ದೂರಿದ್ರು. ತಕ್ಷಣ ಜಹೀರ್ಗೆ ಪರಿಹಾರ ಹಾಗೂ ಇಲಾಖೆಯಲ್ಲಿ ಡಿ ದರ್ಜೆ ನೌಕರಿ ನೀಡಬೇಕು ಎಂದು ಆಗ್ರಹಿಸಿದ್ರು. ಹಾಗೆ ಈ ಪತ್ರಿಕಾಗೋಷ್ಠಿಯಲ್ಲಿ ಜಹೀರ್ ಹಾಗೂ ಆತನ ಕುಟುಂಬದವರು ಇದ್ದರು. ಕಚ್ಚಿದಾಗ ಏನಾಯಿತು, ಅವರಿಗೆ ತಗೊಂಡೋಗಿ ಮೆಗನ್ ಆಸ್ಪತ್ರೆಗೆ ಕರ್ಕೊಂಡು ಸೇರಿಸಿದ್ವಿ. ಮಲ್ಬಾರ್ ಅಥವಾ ಮೆಗನ್ ಆಸ್ಪಿಟಲಲ್ಲಿ ಚಿಕಿತ್ಸೆ ಕೊಡ್ಲಿಕ್ಕೆ ಆಗಲ್ಲ, ನೀವು ಒಂದು ಕೆಲಸ ಮಾಡಿ ಮಣಿಪಾಲ ಅಥವಾ ನಂಜಪ್ಪ ಕರ್ಕೊಂಡೋಗಿ ಅಂತ ಹೇಳಿದ್ರು. ಆ ತಕ್ಷಣವೇ ನಾವೇನು ಮಾಡಿದ್ವಿ, ನಂಜಪ್ಪ ಆಸ್ಪತ್ರೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದ್ವಿ. ಅಡ್ಮಿಷನ್ ಕೊಟ್ಟಿವಿ, ಅಲ್ಲಿ ಚಿಕಿತ್ಸೆ ಅವರು ಡಾಕ್ಟರ್ ಏನಂದರು, ಯಾವುದೇ ಕಾರಣಕ್ಕೂ ತುಂಬ ಕಷ್ಟ, ಈ ವಿಷಪರಿತ ಹಾವು ಕಚ್ಚಿದ್ರಿಂದ ಏನಾಗಿದೆ, ಕಿಡ್ನಿ ಫೇಲ್ಯೂರ್ ಆಗೋಂಥ ಚಾನ್ಸಸ್ ಇರುತ್ತೆ ಮತ್ತು ಬೇರೆ ಎಲ್ಲ ಇದಾಗುತ್ತೆ, ನಾವು ಫುಲ್ ಗ್ಯಾರಂಟಿ ಕೊಡಲ್ಲ, ನಾವು ಆದರೂ ಟ್ರೀಟ್ಮೆಂಟ್ ಮಾಡ್ತೀವಿ ಅಂತ ಟ್ರೀಟ್ಮೆಂಟ್ ಮಾಡಿದ್ವಿ. 2017 ಟ್ರೀಟ್ಮೆಂಟ್ ಮಾಡಿ ಆಮೇಲೆ ಡಿಸ್ಚಾರ್ಜ್ ಆಯಿತು. ಒಂದು ವಾರದೊಳಗೆ 15 ದಿವಸ ಚಿಕಿತ್ಸೆ ತೊಗೊಂಡ್ರು, ಆನಂತರ ಡಿಸ್ಚಾರ್ಜ್ ಮಾಡಿದ್ರು. ಡಿಸ್ಚಾರ್ಜ್ ಮಾಡಿದ ನಂತರ ಅವ್ರಿಗೇನಂದ್ರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಅರಣ್ಯ ಅಧಿಕಾರಿಗಳು, ನಾವು ಇವರನ್ನ ಎಲ್ಲ ಅನುಕೂಲ ಮಾಡಿಕೊಡ್ತೀವಿ, ಕೆಲಸ ಖಾಯಂ ಕೆಲಸ ಕೊಡ್ತೀವಿ, ನೀವೇನು ಇದು ಮಾಡ್ಕೋಬೇಡಿ, ನಿಮ್ಮ ಮಕ್ಕಳಿಗೂ ನಾವು ವಿದ್ಯಾಭ್ಯಾಸಕ್ಕೆ ಮತ್ತು ಜೀವನಾಂಶಕ್ಕೆ ಏನಾದರೂ ಪರಿಹಾರ ಕೊಡ್ತೀವಿ, ಸರ್ಕಾರಕ್ಕೆ ಮನವಿ ಮಾಡ್ತೀವಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ನಾವು ಬೇಡ, FIR ಬೇಡ, ಕೇಸ್ಗಳು ಬೇಡ ಅಂತ ಹೇಳಿ ಒಪ್ಕೊಂಡ್ವಿ. ಆ ಚಿಕಿತ್ಸೆ ಇದು ಕಳಿಸ್ಕೊಡ್ಸಿದ್ರಲ್ಲ, ಅದು ಅಮೌಂಟು ಕೊಟ್ಟರು ಅಲ್ಲಿ ಆಸ್ಪತ್ರೆಗೆ. ಆನಂತರ ಅಲ್ಲಿಂದ ಏನೂ ಕೊಡದೆ ದಿನಾಲೂ ಇವರು 2017 ಇವತ್ತುವರೆಗೂ ಕಂಟಿನ್ಯೂ ಆಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಫೀಸ್ ಇದಕ್ಕೆ ಇಲಾಖೆಗೆ ಮತ್ತು ಮನೆಗೆ ಓಡಾಡ್ತಾ ಇದ್ದಾರೆ, ಇವತ್ತುವರೆಗೂ ಕೆಲಸ ಕೊಡಲಿಲ್ಲ. ಮಾಜಿ ಸಚಿವರು ಕಾಗೂರು ತಿಮ್ಮಪ್ಪ ಸಾಹೇಬರು ಒಂದು ಲೆಟ್ರ್ ಕೊಟ್ಟರು, ನನಗೆ ಜೀವನ ನಡೆಸೋಕ್ಕೆ ಆಗ್ತಾಯಿಲ್ಲ, ಕೆಲಸ ಕೊಡೋಕ್ಕಾಗ್ತಾಯಿಲ್ಲ, ಇದು ಕೆಲಸನೂ ಕೊಡ್ತಾ ಇಲ್ಲ, ನನಗೆ ದಿನ ಅಲ್ಲಾಡಿಸ್ತಿದ್ರೆ ನಾನು ಏನು ಮಾಡಿದೆ, ಅದಕ್ಕೆ ಬೇಡ ಬನ್ನಿ ಒಂದು ಕೆಲಸ ಮಾಡೋಣ, ಮತ್ತೊಂದು ಸರ್ತಿ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಡೋಣ, ಆಮೇಲೆ ಮಾಧ್ಯಮ ಮಿತ್ರರ ಮುಂದೆ ಒಂದು ನಿಮ್ಮ ಇದನ್ನು ಹೇಳ್ಕೊಳ್ಳೋಣ ಅಂತ ಹೇಳಿ ಕರೆದಿದ್ದೀವಿ. ಅವ್ರ ಜೊತೆ ಏನೇನು ಆಗಿದೆ ಅಂತ ಅವ್ರು ಹೇಳ್ತಾರೆ. ಅವ್ರು ಅವ್ರನ್ನ ಕೊಡ್ತೀನಪ್ಪ ರೇಂಜರ್ ಹತ್ರ ಮಾತಾಡಿ ನೀನು ಹೋಗು ಅಂದರು. ರೇಂಜರ್ ಡಿ ಎಫ್ ಹತ್ರ ಇಲ್ಲ ಬಡ ಬಡ ತಡ್ಕೊಂಡಿನೋ ಅಂತ ರೇಂಜರ್ ನಾನು ಅದು ಹೇಳಿದೆ ರೇಂಜರ್ ಸರಿಗೆ, ಸರ್ ಕೊಡ್ತಿರಲಿಲ್ಲ ಸರ್, ನಾನು ಬಡವಾ, ನನ್ನ ಜಮೀನು ಏನೂ ಇಲ್ಲ, ಆರಫ್ಳಾಗೆ ಅವ್ರ ಹತ್ರ ಆರಫ್ಳಾಗೆ ಆಗಿರೋದು, ನಾನು ಕೊಡಲ್ಲ ಅಂತ ಹೇಳಲ್ಲ ನಿಮಗೆ, ನಾವು ಕೊಡ್ತೀವಿ ತಡ್ಕೊಂಡಿನ ಸರ್. ನಾನು ಹೇಳಿದೆ 2 ವರ್ಷ ಆಯ್ತಲ್ಲ ಸರ್, ನಿಮ್ಮ ಊಟಕ್ಕೆಲ್ಲ ಭಾರಿ ತೊಂದರೆ ಇದೆ ಮನೆಯಲ್ಲಿ, ಪೆನ್ಷನ್ ಮಕ್ಕಳು ಎಲ್ಲ ನೋಡಿ ನಿಮ್ಮ ಆರಫ್ನವರೆಲ್ಲ ನನಗೆ ಟ್ರೀಟ್ಮೆಂಟ್ ಮಾಡಿ ನಿಮ್ಮ ಆರಫ್ಳಾಗಡೆ ಅಂತ ತಡಿಯಪ್ಪ ನಾವು ಕೊಡೋವರಿಗೆ ಅಂದ್ರೆ ನೀವು ಡಿ ಎಫ್ ಇಂದ ರೇಂಜ್ ಹೇಳ್ತಾರೆ, ರೇಂಜ್ ಮೇಲೆ ಡಿ ಎಫ್ ಹೇಳ್ತಾರೆ. 2 ವರ್ಷ ಆಯ್ತು ಈಗ ಓಡಾಡಕ್ಕೆ, ನಾನು ಟ್ರೀಟ್ಮೆಂಟಿಗೆ ಒಂದು ರೂಪಾಯಿ ನೀವೇ ಕೊಟ್ಟಿಲ್ಲ, ಖರ್ಚಿಗೆ ಏನಿಲ್ಲ, ಯಾರಾದ್ರೂ ಬಂದಿರಬೇಕು, ನಾನು ಡಿ ಎಫ್ ಹತ್ರ ಹೋಗಿಲ್ಲ, ರೇಂಜ್ ಹತ್ರ ಹೋಗ್ಬೇಕು, ನಾನು ಖರ್ಚಾಗಿಂದ ಇಲ್ಲಿ ಡಿ ಎಫ್ ಹತ್ರ ನಡ್ಕೊಬೇಕು, 3-4 ಕಿಲೋಮೀಟ್ರ್ ಆಗ್ತಿದೆ.